ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಂದನ ವ್ಲಾಗ್ಸ್. ಆ್ಯಂಡ್ ಏನಂದರೆ, ಈ ವ್ಲಾಗ್ನ ಫಸ್ಟ್ ಹಾಕ್ಬೇಕಿತ್ತು, ಆದರೆ ನಾನು ಇನ್ನೊಂದು ವ್ಲಾಗ್ನ ಮುಂಚೆನೇ ಹಾಕಿಬಿಟ್ಟೆ. ಬಿಕಾಸ್ ನಾನು ಇದನ್ನು ಹಾಕ್ಬಾರ್ದಂತ ಅಂದ್ಕೊಂಡಿದ್ದೆ, ಆದರೂ ನಾನು ಹಾಕ್ತಾಯಿದ್ದೀನಿ. ಕಾರಣ, ನಾನು ಅಮ್ಮನಿಗೆ ಸ್ಕೂಟಿ ಕೊಡಿಸ್ತಾಕೆ ಹೋಗ್ತಾಯಿದ್ವಿ, ನಾನು ಅವರು. ಸುಮ್ಮನೆ ಒಂದು ಸಣ್ಣದಾದ ಕಾನ್ವರ್ಸೇಷನ್ ಆಗ್ತಿತ್ತು, ನಾನು ಅಮೌಂಟ್ ಕೊಟ್ಟಿದ್ದೆ ಅಲ್ವಾ, ನೀವು ಫ್ರೀಯಾಗಿ ಕೊಡಿಸ್ತಾ ಇಲ್ಲ ನಮ್ಮನೆಗೆ ಅಂತ ಏನೋ ಹಂಗೆ ಕಾನ್ವರ್ಸೇಷನ್ ಮಾಡ್ಕೊಂಡು ಬಂದ್ವಿ. ಟ್ರೈನ್ ಬಂತು, ಈಗ ಟ್ರೈನಿಂದ ಬ್ಯಾಂಗ್ಳೂರನ್ನು ಆರ್ಮಿ ಕ್ಯಾಂಟೀನ್ಗೆ ಹೋಗ್ತಾ ಇದ್ವಿ ಇಬ್ರು. ಅಲ್ಲಿ ಬೈಕ್ ಸ್ಕೂಟಿ ತೊಗೊಂಡ್ವಿ, ವೆಯ್ಟ್ ಮಾಡಿದ್ವಿ ಮಧ್ಯಾಹ್ನದವರ್ಗೂ. 86 ಕಿಲೋಮೀಟರ್ಸ್ ಬಂದಿದ್ದೀವಿ ಇಲ್ಲಿಗೆ. ಹಾಯ್. ಏನು ಹಾಯ್? ನಾನು ವಿಡಿಯೋನೇ ಮಾಡ್ತಾ ಇಲ್ಲ, ವಿಡಿಯೋ ಮಾಡ್ತಿದ್ದೀನಿ ಅಂತ ಅನ್ಕೊಂಡ್ರ ಕೈ ನೋವಾಯ್ತಾ? ಗಾಡಿ ಓಡಿಸಿದ್ ನಾನು ನಿಮ್ಗೆ ನೋವಾಯ್ತಾ? ಸಖತ್ತಾಗಿದೆ ಅಲ್ಲ. ಅದು ಕ್ಯಾಂಟೀನ್ ಸಾಮಾನ್ ತಗೋಬಿಟ್ಟು ನಮ್ಗೆ ಕುತ್ಕೊಳಕ್ಕೆ ಜಾಗ ಇಲ್ಲ, ಹಂಗ್ ಮಾಡಕ್ಬಿಟ್ಟವ್ರೆ ನಮ್ಮನೆಯವರು. ಚೆನ್ನಾಗಿದೆ ಅಲ್ಲ ಹೊಸ ಗಾಡಿ, ನಮ್ಮಮ್ಮನಿಗೆ ಗಿಫ್ಟ್, ನನ್ನ ಕಡೆಯಿಂದ ಗಿಫ್ಟ್ ನಮ್ಮಮ್ಮನಿಗೆ, ಸರ್ಪ್ರೈಸ್ ಆಗಿ ತಗೊಂಡು ಹೋಗ್ತಿದೀವಿ, ಗೊತ್ತಿಲ್ಲ ನಮ್ಮಮ್ಮನಿಗೆ. ತೊಳಗೋಗೋಣ. ಎಷ್ಟು ಪೆಟ್ರೋಲು? ಬೆಂಗ್ಳೂರಲ್ಲಿ 180 ರೂಪಾಯಿ. ಅದಕ್ಕೆ ಬೆಂಗ್ಳೂರು ಟು ಹಾಸನ ಯಾರಾದರೂ ಬರೋರಿದ್ರೆ ಬೆಂಗ್ಳೂರಲ್ಲಿ 300 ರೂಪಾಯಿ ಹಾಕಿಸ್ಬಿಡಿ, ಇಲ್ಲಿ ಬಂದು 500 ರೂಪಾಯಿ ಹಾಕಿಸ್ಬಿಡಿ ಅಲ್ವಾ ರೀ? ಕರೆಕ್ಟ್. ಯಾಕಂದರೆ ನಾವು 500 ರೂಪಾಯಿ ಅಲ್ಲಿ ಹಾಕಿಸ್ಬಿಟ್ವಿ, ಇಲ್ಲಿ ಬಂದು 300 ರೂಪಾಯಿ ಹಾಕಿಸ್ಬಿಡಿ. ನಾವು ಗಾಡಿನ ನಂಬರ್ ಪ್ಲೇಟ್ ಆದ್ಮೇಲೆ ಡೆಲಿವರಿ ತಗೊಂಡಿದ್ದು, ಇಲ್ಲಾಂದ್ರೆ ಅದಕ್ಕೆ ಬೇರೆ ಹೋಗ್ಬೇಕಿತ್ತು, ನಾವು ಡೆಲ್ಲಿಗೆ ಹೋಗ್ಬೇಕಲ್ವಾ. ಸೊ ಹಂಗಾಗಿ ಬಂದ್ಮೇಲೆ ನಾನು ನೇಮ್ಸ್ ಎಲ್ಲ ಹಾಕಿಸ್ಬಿಟ್ಟೆ, ಅಮ್ಮ ನೇಮ್ಸ್ನೆಲ್ಲ ಹಾಕಿಸ್ಕೊಂಡ್ರೆ ಬಂದ್ಬಿಡು ಹಂಗೆ ಹಿಂಗೆ ಅಂತ. ಚೆನ್ನಾಗಿತ್ತು. ಸೊ ಅದನ್ನು ನಂಬರ್ ಪ್ಲೇಟ್ ನೋಡಿ ಹೊಸ ಗಾಡಿ ಅಂತ ಯಾರೂ ಕಮೆಂಟ್ ಮಾಡಿಲ್ಲ ಇನ್ಸ್ಟಾಗ್ರಾಮಲ್ಲಿ. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ, ಶೋ ಆಫ್ ಮಾಡ್ಕೋಬೇಕು ಅಂತ ಏನಲ್ಲ. ಅಮ್ಮನಿಗೆ ಕೊಟ್ಟಿದ್ದು ಖುಷಿ ಆಯಿತು ಅಮ್ಮನಿಗೆ. ಇಲ್ಲಿ ಅವಳು ಹೆಡ್ ಮಸಾಜ್ ಮಾಡ್ತಾಯಿದ್ದಾಳೆ ಹಸ್ಬೆಂಡ್ಗೆ. ಹಬ್ಬಿ ಇದನ್ನಕ್ಕೆ ಮಾರ್ನಿಂಗ್ ಹೊರಟರು ಡೆಲ್ಲಿಗೆ. ಸೊ ನಾನು ಈ ವ್ಲಾಗ್ನ ಲೇಟಾಗಿ ಹಾಕ್ತಾಯಿದ್ದೀನಿ. ನಾನು ಹೇಳ್ಕೊಟ್ಟಂಗೆಲ್ಲ ಹೆಡ್ ಮಸಾಜ್ ಮಾಡ್ತಿದ್ಲು, ಏನೋ ಒಂಥರ ಚೆನ್ನಾಗಿರುತ್ತೆ. ಪುಟ್ಟ ಪುಟ್ಟ ಮನೇಲಿ ಪುಟ್ಟ ಪುಟ್ಟ ಲಕ್ಷ್ಮಿ ಥರ ಅವಳು ನಮ್ಮ ಮನೆಗೆ ಇವಾಗ. ಏನ್ ಏನ್ ಹಿಡಿತಾಳ ತಡ್ರಿ, ಪಾವಿಡಿಪ್ಪ ಪಾವ ಪಾವಿಡಿ ಪಾವು ಕುತ್ಕೊಂಡ್ರೆ ಕೈ ಎಡ್ಕಲ್ಲ, ಕುತ್ಕೊಳತ್ತೆ ನಿಂತ್ಕೊಳತ್ತೆ. ಇಲ್ಲ ಇಲ್ಲ ಇಲ್ಲ, ಅಯ್ಯೋ ಸೈಡ್ ಸೈಡ್ ತಡ್ರಿ, ತಿರುಗ್ಬೇಡಿ, ಅವಳು ಬಿದೋಗ್ತಾಳೆ. ಸೈಡ್ ಅಲ್ಲೆಲ್ಲ ಹುಡುಕಿ ಹುಡುಕಿ ಹಾಕ್ತಾಳೆ. ಬಿಡ್ಲೇಬೇಡ, ನಿಂಗು ಬೇಕಾ? ಚಿಕ್ಕಿಗೆ ಬೇಕಾ ಕೇಳು, ಕ್ಲಿಪ್ಪಾಕು. ಉಲ್ಟಾಕ್ತಿಯಲ್ಲ ತಡೀರಿ, ಹೆಂಗ ಹಾಕ್ತಾಳೆ. ದಿನ ಒಂದೊಂದು ಹಸಿ ಕ್ಯಾರೆಟ್ನ ತಿನ್ನೋದ್ರಿಂದ ನಮ್ಮ ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ. ಆದರೆ ಹಸಿ ತರಕಾರಿನ ತಿನ್ನೋದಕ್ಕೆ ಯಾರಿಗೆಲ್ಲ ಇಷ್ಟ ಇರೋದಿಲ್ಲ ಅವರು ಕೂಡ, ಅದ್ರ ಜೊತೆಗೆ ತಿನ್ನೋರು ಕೂಡ, ನೀವು ನ್ಯೂಡ್ ಅವರದು ಕ್ಯಾರೆಟ್ ಸೀಡ್ ಹೇರ್ ಆಯಿಲ್ನ ಯೂಸ್ ಮಾಡಿದ್ರೆ ಕ್ಯಾರೆಟ್ನಲ್ಲಿ ಇರುವಂತೆ ಇದರಲ್ಲೂ ಕೂಡ ಕ್ಯಾರಾಟಿನ್ ಹಾಗೂ ಕ್ಯಾರೋಟಿನಾಯ್ಡ್ಸ್ ಇರುತ್ತೆ. ಇವುಗಳು ಹೇರ್ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಯಾರಿಗಾದರೂ ಹೇರ್ಫಾಲ್ ಸಮಸ್ಯೆ ಇರುತ್ತೋ ಅವರು ವಾರಕ್ಕೆ 1 ಅಥವಾ 2 ಸಲ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಿದ್ರೆ ಹೇರ್ಫಾಲ್ನ ಸಮಸ್ಯೆ ಕಡಿಮೆ ಆಗುತ್ತೆ. ಇದು ನ್ಯೂಡ್ ಅವರ ಪ್ರೀಮಿಯಂ ಕ್ಯಾರೆಟ್ ಸೀಡ್ ಹೇರ್ ಆಯಿಲ್. ಇದು ಕೂದಲನ್ನು ಬುಡದಿಂದ ಬಲಗೊಳಿಸಿ ತುಂಡಾಗುವುದನ್ನು ಕಡಿಮೆ ಮಾಡುತ್ತೆ. ಇದು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ನ ಹೊಂದಿದೆ, ಸೂರ್ಯನಿಂದ ಬರುವಂತಹ UV ರೇಸ್ ಹಾಗೂ ಪೊಲ್ಯೂಷನ್ನಿಂದ ಕಾಪಾಡುತ್ತೆ. ಇದು 1 ತಿಂಗಳಲ್ಲಿ 10-20% ಅಲ್ಲ, ಸರಾಸರಿ 70%ಅಷ್ಟು ಹೇರ್ಫಾಲ್ನ ಕಡಿಮೆ ಮಾಡಬಹುದು. ನಾನು ಮಾಡ್ತಾಯಿದ್ದೀನಲ್ವಾ ಈ ಥರ ಆಯಿಲ್ ಮಸಾಜ್ನ, ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಸ್ಟ್ರೆಸ್ ಎಲ್ಲ ಕೂಡ ರಿಲೀಫ್ ಅನಿಸುತ್ತೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಇರುವ ಹಿರಿಯರಿಗೂ, ಅಪ್ಪ ಅಮ್ಮ ಅಣ್ಣ ತಮ್ಮ ಅವ್ರಿಗೆ ಹೆಡ್ ಮಸಾಜನ್ನು ಮಾಡಿ. ಈ ಆಯಿಲಿಂದ ಹೆಡ್ ಮಸಾಜ್ ಮಾಡಿ ಸ್ಟ್ರೆಸ್ ಕಡಿಮೆ ಆದರೆ ಒಂದು ಚಿಕ್ಕ ಪುಟ್ಟ ವಿಷಯದಲ್ಲೂ ಕೂಡ ಅವರು ದೊಡ್ಡ ಖುಷಿನ ಕಾಣ್ತಾರೆ. ಹಾಗೂ ನಿಮಗೂ ಕೂಡ ನ್ಯೂಡ್ ಕ್ಯಾರೆಟ್ ಸೀಡ್ ಏರ್ ಆಯಿಲ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಬೈ ಮಾಡಬಹುದು.
ಸೊ ನಾನು ಇದನ್ನು ಹೇರ್ ಫಾಲ್ ಆಗಬಾರ್ದು ಅಂತಲೇ ಯೂಸ್ ಮಾಡ್ತಿದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ ನೋಡ್ತಿದ್ದೀನಿ. ಬೇಕು ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಈ ಪ್ರಾಡಕ್ಟ್ ಇವಾಗ ಅಮೆಝಾನ್ ಆ್ಯಂಡ್ ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗ್ತಾ ಇದೆ. ಒಂದು ತಿಂಗಳಿಗೆ 70% ಅಷ್ಟು ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತಂದರೆ ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ? ಆ್ಯಕ್ಚುಲಿ ಎಲ್ಲರೂ ಫ್ರೆಶಪ್ ಆದ್ವಿ ಇವತ್ತು, ಹೋಗಿ ಗಾಡಿಗೆ ಪೂಜೆ ಮಾಡಿಸ್ಕೊಂಬರ್ಬೇಕಂತ. ಸುಮ್ಮನೆ ಇವಳಿಗೂ ಆ ಫ್ರಾಕ್ನ ಇವಳು ಬರ್ಡೇಗೆ ಯಾರೋ ಗಿಫ್ಟ್ ಕೊಟ್ಟಿದ್ರು, ಆವತ್ತು ಹಾಕಿರಲಿಲ್ಲ, ಇವತ್ತು ಹಾಕಿದ್ದೀನಿ. ಸುಮ್ಮನೆ ಹಾಗೆ ರೆಡಿ ಮಾಡಿ ಎಲ್ಲ ಆಯಿತು. ನಾನು ಈವ್ನಿಂಗ್ ಆಗೋಯ್ತು, ಅವಳನ್ನ ರೆಡಿ ಮಾಡೋದು ಎಲ್ಲ ಸೇರಿ ಈವ್ನಿಂಗ್ ಆಯಿತು. ಸೊ ಅಲ್ಲೇ ನಮ್ಮ ಚನ್ನರಾಯಪಟ್ಟಣದಲ್ಲಿ ತುಂಬ ಫೇಮಸ್ ಆಗಿರುವಂತಹ ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ಎಳ್ಳುಬತ್ತಿ ಹಚ್ಚಿ ಗಾಡಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ತೊಗೊಂಡು ಬರ್ತಾ ಇದ್ದೆ. ಸೊ ಅಲ್ಲಿ ಈ ಥರ ಎಳ್ಬತ್ತಿ ಎಲ್ಲ ಹಚ್ಚೋದೆಲ್ಲ ಇರುತ್ತೆ. ಆಮೇಲೆ ಇನ್ನೊಂದು ಏನಂತ ಅಂದರೆ, ಲೈಫಲ್ಲಿ ಆಂಜನೇಯನ ಒಬ್ಬನ ನಂಬಿದ್ರೆ ಸಾಕು, ನಮ್ಮ ಲೈಫಲ್ಲಿ ನಾವು ಏನು ಬೇಕಾದರೂ ಮಾಡ್ಬೋದು. ಬಿಕಾಸ್ ಅವರಷ್ಟು ಸ್ಟ್ರಾಂಗಾಗಿ ಇರಬೇಕಾಗುತ್ತೆ ನಾವು. ಜನ ಎಷ್ಟೇ ಮಾತಾಡ್ಕೊಳ್ಳಿ, ಏನೇ ಮಾತಾಡ್ಕೊಳ್ಳಿ, ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಯಾಕಂದರೆ ನಂಬರ್ ಬೋರ್ಡ್ ನೋಡಿದ ತಕ್ಷಣ ಜನ ಅಂದ್ಕೊಂಡಿದ್ದು ಇಷ್ಟೇ ಸೆಕೆಂಡ್ ಹ್ಯಾಂಡ್ಲು ತಂದುಬಿಟ್ಟು ಪೋಸ್ ಕೊಡ್ತಾ ಇದ್ದಾರೆ ಅಂತ. ಇಲ್ಲ, ಆರ್ಮಿ ಕ್ಯಾಂಟೀನಲ್ಲೂ ಹಾಗೇ ಕೊಡ್ತಾರೆ, ಇಟ್ಟು ಪರವಾಗಿಲ್ಲ. ಬಟ್ ನಾವು ಡೆಲ್ಲಿಲಿರೋದ್ರಿಂದ ಮತ್ತೆ ನಂಬರ್ ಬೋರ್ಡ್ ಬಂದಾಗ ಡೆಲ್ಲಿಯಿಂದ ಬಂದು ನಾವು ನಂಬರ್ ಬೋರ್ಡ್ ಹಾಕಿಸಿ ಆಮೇಲೆ ಗಾಡಿನ ತೊಗೊಂಬರೋಕ್ಕಾಗಲ್ಲ. ಸೊ ಹಂಗಾಗಿ ನಾವು 3 ಡೇಸ್ ಲೇಟರು ಪರವಾಗಿಲ್ಲ, ನಂಬರ್ ಬೋರ್ಡ್ ಹಾಕಾದ್ಮೇಲೆ ನಾವು ಗಾಡಿ ಡೆಲಿವರಿ ತೊಗೋತೀವಿ ಅಂತ ಹೇಳಿ ತೊಗೊಂಡ್ವಿ. ಇನ್ನು ದೇವಸ್ಥಾನದಲ್ಲಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ನೋಡಿದ್ದೀನಿ ಅಂತ ಮಾತಾಡಿಸ್ತಿದ್ರು. ಆಮೇಲೆ ಇನ್ನು ಸ್ವಲ್ಪ ಹೇಳ್ತಾಯಿದ್ರು ಅವರು ಬ್ಯಾಂಗ್ಳೂರಲ್ಲಿದ್ದಾರೆ ಹಾಗೆ ಹೀಗೆ ಅಂತ. ಅದೇ ಸ್ವಲ್ಪ ಮಾತಾಡಿದ್ವಿ, ಖುಷಿ ಆಗುತ್ತಲ್ವಾ ಯಾರಾದರೂ ನಮ್ಮನ್ನು ರೆಕಗ್ನೈಸ್ ಮಾಡಿದಾಗ ಖುಷಿ ಆಗುತ್ತೆ. ಹಾಗೆ ನಿಂಬೆಹಣ್ಣೆಲ್ಲನೂ ತೊಗೊಂಡು ಹೋಗಿದ್ದೆ ಗಾಡಿ ಚಕ್ರಕ್ಕೆ ಇಡೋದಕ್ಕೆ ಅಂತ, ಅದನ್ನು ನನ್ನಲ್ಲಿ ಪೂಜೆ ಮಾಡಿಸ್ತಾ ಇದ್ದೆ. ಹೊಸದು ಅಂತ ಹೇಳೋದಕ್ಕೆ ನಾನು ಪ್ರೂಫ್ ತೋರಿಸ್ಬೇಕು, ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ ಹಾಕಿದ್ದೆ. ಈ ವಿಡಿಯೋ ಹಾಕೋದು ಬ್ಲಾಗ್ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು. ಬಿಕಾಸ್ ನಾನು ಊರಲ್ಲಿರೋದ್ರಿಂದ ಎಡಿಟ್ ಮಾಡೋಕ್ಕಾಗ್ತಿಲ್ಲ ನನಗೆ, ಹಾಗಾಗಿ ನಾನು ಬೇಗ ಅದೊಂದು ರೀಲ್ನ ಹಾಕ್ಬಿಟ್ಟು ಎಡಿಟ್ ಮಾಡಿ. ಅದಕ್ಕೆ ಬಂದಂಥ ಕಮೆಂಟ್ಸ್ ಏನಂದರೆ, ಸೆಕೆಂಡ್ಸ್ ಕೊಡ್ಸಿದ್ದೀರಾ ನಿಮ್ಮ ಅಮ್ಮನಿಗೆ ಹಾಗೆ ಹೀಗೆ ಅಂತ. ನನಗೇನು ಅನಿಸ್ತಿಲ್ಲ ಎಷ್ಟು ಚೀಪ್ ಪಾಪ ಈ ಜನಗಳು ಅಂತ ಅನಿಸ್ಬಿಡ್ತು. ಅಷ್ಟು ಬಿಟ್ಟರೆ ನನಗೇನು ಬೇರೆ ಅನಿಸ್ತಿಲ್ಲ, ಯಾಕಂದರೆ ನಮ್ಮ ಅಮ್ಮನ ಖುಷಿ ನನಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಬೇರೆ ಯಾರ ಖುಷಿ ನನಗೆ ಬೇಕಾಗಿಲ್ಲ. ಆ್ಯಂಡ್ ಇದು ಬಂದು ಬಿಲ್ ಅದು ಎಷ್ಟಾಗಿದೆ ಸ್ಕೂಟಿದು. CSDಲಿ ನಮಗೆ ಕ್ಯಾಂಟೀನ್ ಪ್ರೈಸಸ್ಗೆ ಎಷ್ಟು ಸಿಗುತ್ತೆ ಅಷ್ಟೇ ನಾವು ತಂದಿರೋಂತಹ ಬಿಲ್ಲು, ಅದನ್ನು ನಾನು ತೋರಿಸ್ಬಿಡ್ತೀನಿ. ಅವಶ್ಯಕತೆ ಇರಲಿಲ್ಲ ಬಟ್ ಆದರೂ ತೋರಿಸ್ತೀನಿ, ಯಾಕಂದರೆ ನಾನು ಪ್ರೂಫ್ ಮಾಡೋದಕ್ಕೆ ಪ್ರೂವ್ ಮಾಡೋದಕ್ಕೆ ನಾನು ತೋರಿಸ್ತಾ ಇಲ್ಲ, ಹೇಳೋದಷ್ಟೇ. ಇದೆಲ್ಲ ಬಿಲ್ಲಿಂಗು ನಮಗೆ ಬಂದಂಥದ್ದು ರೋಡ್ ಟ್ಯಾಕ್ಸ್ ಆಗಿರಲಿ ಎಲ್ಲ ಆಗಿರಲಿ, ಅಂದರೆ 74,900 ಸಮಥಿಂಗ್ 75,000 ನಮಗೆ ಆಗಿರೋದು. ಅದ್ರ ಜೊತೆಗೆ ಎಕ್ಸ್ಟ್ರಾ ನಮ್ಮದೆ ರೋಡ್ ಟ್ಯಾಕ್ಸ್ ಅಂತೆ, ಇನ್ಶೂರೆನ್ಸು, ಈಗ ಆ ಕಡೆಯಿಂದ ಕಡೆಗೆ ಟ್ರಾನ್ಸ್ಫಾರ್ಮೇಷನ್ ಎಲ್ಲ ನೇಮ್ ಬೋರ್ಡ್ ಆಗಲಿ ನಂಬರ್ ಬೋರ್ಡ್ ಆಗಲಿ ಎಲ್ಲ ಸೇರಿ ನಮಗೆ 1 lakh ಕಂಪ್ಲೀಟ್ ಆಯಿತು. 1 lakh ಆಗಿದೆ ಅದು. ಇದು ಇದೇ ಸ್ಕೂಟಿ, ಅದು ಇಲ್ಲಿ ಸ್ಕೂಟಿ ಇತ್ತು, ಇದೇ ಸ್ಕೂಟಿ. ಅಂದರೆ ನಾನು ವಿಡಿಯೋ ಮಾಡೋಕ್ಕೆ ಅಂತಲೇ ಇದು ಡಿ ಬಾಸ್ದೆಲ್ಲ ಸ್ಟಿಕ್ಕರೆಲ್ಲ ಅಂಟಿಸ್ಬಿಡೋಣ ಆಮೇಲೆ ಬೇಕಾದ್ರೆ ಮಾಡೋಣ ಅಂದ್ಬಿಟ್ಟು ಪೂಜೆ ಆಗಿ ಮಾರನೇ ದಿನಕ್ಕೆ ನಾನು ಸ್ಟಿಕ್ಕರೆಲ್ಲ ಅಂಟಿಸ್ಬಿಟ್ಟು ಆ ವಿಡಿಯೋನ ಮಾಡಿ ರೀಲ್ಗೆ ಹಾಕ್ಬಿಟ್ಟು. ಅಷ್ಟಕ್ಕೇ ತೊಗೊಳಪ್ಪ, ಅಯ್ಯೋ ಏನು ಕಮೆಂಟ್ಸ್ ಅಂತೀರ. ಅದಾದಮೇಲೆ IFBದು ನಾನು ವಾಷಿಂಗ್ ಮಿಷನ್ ತೊಗೊಂಡೆ. ಅದು ಆ್ಯಕ್ಚುಲಿ IFB ವಾಷಿಂಗ್ ಮಿಷನ್ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ, ಗುಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಅದ್ರದ್ದು ಇದು ಆ್ಯಂಡ್ ಇದ್ರ ಬಿಲ್ಲಿಂಗ್ ಎಲ್ಲ ಇಲ್ಲಿದೆ. ಅಂದರೆ ಅದು ಏನೇನೆಲ್ಲ ನಾವು ತರಿಸ್ಕೊಂಡ್ವಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅದೆಲ್ಲ, ಅದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಒಂದು 5,000 ಆಯಿತು. ಇನ್ನು ವಾಷಿಂಗ್ ಮಿಷನ್ ಬಂದು ಒಂದು 40,000 ಆಯಿತು ನಮಗೆ. ಚೆನ್ನಾಗಿದೆ IFB ವಾಷಿಂಗ್ ಮಿಷನ್, ಸೂಪರಾಗಿದೆ. ಇಷ್ಟೇ ನಮ್ಮ ಅಮ್ಮನಿಗೆ ನಾನು ಕೊಡಿಸಿದ್ದು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಆ್ಯಂಡ್ ಇದು ತುಂಬ ಲೇಟ್ ಆಯಿತು ಅಪ್ಲೋಡ್ ಮಾಡೋದು. ಥ್ಯಾಂಕ್ ಯು.